ನಮಸ್ಕಾರ ಮಕ್ಕಳೇ. 7ನೇ ತರಗತಿಯ ಮೂಲ ವಿಜ್ಞಾನ ಪಾಠಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ನಿರ್ಮಲವಾದ ಪ್ರಕೃತಿಗಾಗಿ ಎಂಬ 6ನೆಯ ಪಾಠವನ್ನು ನೋಡ್ತಾ ಇದ್ದೇವೆ. ಏನೆಲ್ಲ ಕಲಿತಿದ್ದೇವೆ ಅಂತ ಒಮ್ಮೆ ನೆನಪು ಮಾಡುವುದಿದ್ರೆ, ನಾವು ದ್ಯುತಿ ಸಂಶ್ಲೇಷಣೆಯ ಬಗ್ಗೆ, ಆಮೇಲೆ ಮಣ್ಣು ಯಾವ ರೀತಿ ಪ್ರಾಮುಖ್ಯತೆಯನ್ನು ಹೊಂದಿದೆ, ಮಣ್ಣಿನಲ್ಲಿ ಇರಬೇಕಾದ ಮುಖ್ಯ ಘಟಕಗಳು ಯಾವುವು, ಅದು ಜೈವಿಕ ಅಂಶ ಇರಬಹುದು, ನೀರಿನ ಹೀರುವ ಸಾಮರ್ಥ್ಯ ಇರಬಹುದು, ಅಥವಾ ಮಣ್ಣಿನ ತೇವಾಂಶ ಇರಬಹುದು. ಅದೇ ರೀತಿ ಮಣ್ಣಿನಲ್ಲಿರುವಂತಹ ಜೈವಿಕ ಅಂಶಗಳ ಬಗ್ಗೆ ಕೂಡ ನಾವು ಪ್ರಯೋಗ ಮಾಡಿ ನೋಡಿದ್ದೇವೆ. ಕೊನೆಯದಾಗಿ ನಾವು ನೋಡಿದ್ದು ಮಣ್ಣಿನ ಸವೆತ, ಮೇಲ್ಮಣ್ಣು ಹೇಗೆ ಪ್ರಾಮುಖ್ಯತೆಯನ್ನು ಹೊಂದಿದೆ, ಮಣ್ಣಿನಲ್ಲಿ ಇರಬೇಕಾದ ಗುಣಗಳು ಯಾವುವು ಎಂಬುದರ ಬಗ್ಗೆ ನಾವು ನೋಡೋ. ಈ ಮೇಲ್ಭಾಗದ ಮಣ್ಣು ರೂಪುಗೊಳ್ಳಲಿಕ್ಕೆ ತುಂಬ ವರ್ಷ ಬೇಕು. ಆದರೆ ನಮ್ಮ ಕೆಲವೊಂದು ಚಟುವಟಿಕೆಗಳಿಂದಾಗಿ, ನಾವು ಮಾಡುವಂತಹ ಬೇರೆ ಬೇರೆ ಕೆಲಸಗಳಿಂದಾಗಿ ಮೇಲ್ಭಾಗದ ಗುಣಮಟ್ಟದ ಮಣ್ಣು ನಷ್ಟವಾಗಿ ಹೋಗ್ತಾ ಇದೆ. ಯಾವೆಲ್ಲ ಚಟುವಟಿಕೆಗಳು ಈ ಮಣ್ಣಿನ ನಾಶಕ್ಕೆ ಕಾರಣ ಆಗ್ತದೆ, ಯಾವೆಲ್ಲ ಚಟುವಟಿಕೆಗಳಿಂದ ಮೇಲ್ಭಾಗದ ಮಣ್ಣು ನಾಶ ಹೊಂದುತ್ತದೆ ಅಂತ ನೋಡೋ. ಕೆಲವೊಂದು ಚಿತ್ರಗಳನ್ನು ಗಮನಿಸಿ. ಏನಿದೆ ಈ ಚಿತ್ರದಲ್ಲಿ? ಮೊದಲಿಗೆ ನಮಗೆ ಅರಣ್ಯಗಳನ್ನು ನಾಶ ಮಾಡುವಂಥದ್ದು, ನಮ್ಮ ಬೇರೆ ಬೇರೆ ಉದ್ದೇಶಗಳಿಗಾಗಿ, ಮನೆ ಕಟ್ಟಲಿಕ್ಕೆ ಅಥವಾ ಇತರ ಕೈಗಾರಿಕೆಗಳ ಉಪಯೋಗಕ್ಕಾಗಿ ನಾವೇನು ಮಾಡ್ತೇವೆ ಅಂದರೆ ಮರಗಳನ್ನು ಕಡಿದು ಆ ಜಾಗವನ್ನು ಸಮತಟ್ಟುಗೊಳಿಸ್ತೇವೆ. ಈ ಮರಗಳನ್ನು ಕಡಿಯುವುದರಿಂದ ಮರದ ಬೇರು ಏನಾಗಿರ್ತದೆ ಅಂದರೆ ಅದು ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ತದೆ. ಆ ಮರ ಸಾಯುವುದರಿಂದ ಆ ಗಟ್ಟಿಯಾಗಿ ಹಿಡಿದಿಡಲ್ಪಟ್ಟ ಮಣ್ಣು ನಿಧಾನವಾಗಿ ಏನಾಗ್ತದೆ, ಹಿಡಿತ ತಪ್ಪಿ ಮಳೆ ನೀರಿನ ಮೂಲಕ ಕೊಚ್ಚಿಕೊಂಡು ಹೋಗ್ತದೆ. ಅದೇ ರೀತಿ ಬೇರೆ ಚಟುವಟಿಕೆ ಏನಂದರೆ, ನಾವು ರಸ್ತೆಗಳನ್ನು ಮಾಡಲಿಕ್ಕಿರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ, ಮನೆ ಕಟ್ಟಲಿಕ್ಕೆ, ಕೈಗಾರಿಕೆಗಳಿಗೆ ಅಥವಾ ಇನ್ನಿತರ ಬೇರೆ ಬೇರೆ ಚಟುವಟಿಕೆಗಳಿಗೆ ನಾವು ಮಣ್ಣನ್ನು ಸಮತಟ್ಟುಗೊಳಿಸ್ತೇವೆ. ಈ ಸಮತಟ್ಟುಗೊಳಿಸುವಾಗ ಹೆಚ್ಚಾಗಿ ಮೇಲ್ಭಾಗದ ಮಣ್ಣು ನಷ್ಟ ಆಗ್ತದೆ. ಅದೇ ರೀತಿ ನಮಗೆ ಕೃಷಿ ಯೋಗ್ಯವಲ್ಲದ ಅಡಿಭಾಗದ ಮಣ್ಣು ಮೇಲ್ಭಾಗಕ್ಕೆ ಬರ್ತದೆ. ಇದರಿಂದ ಮೇಲಿನ ಉತ್ತಮ ಫಲವತ್ತತೆಯ ಮಣ್ಣನ್ನು ನಾವು ಕಳೆದುಕೊಳ್ತೇವೆ. ಹಾಗಿದ್ರೆ ಫಲವತ್ತತೆಯ ಮಣ್ಣು ಅಂದ್ರೆ ಅದರಲ್ಲಿ ಏನಿರಬೇಕು? ಈ ಚಿತ್ರವನ್ನು ನಮಗೆ ಗಮನಿಸಿ. ಅದರಲ್ಲಿ ಸುಮಾರು 45% ಏನಿರಬೇಕು, ಖನಿಜಗಳಿರಬೇಕು. ಸುಮಾರು 25% ನೀರು ಇರಬೇಕು. ಅದೇ ರೀತಿ 25% ವಾಯುವಿನ ಅಂಶ ಇರಬೇಕು, ಮತ್ತೆ ಒಂದು 5% ಜೈವಿಕ ಅಂಶಗಳು ಕೂಡ ಮಣ್ಣಿನಲ್ಲಿ ಸೇರಿರಬೇಕು. ಇಂತಹ ಮಣ್ಣು ಫಲವತ್ತತೆಯ ಮಣ್ಣು ಅಂತ ನಮಗೆ ಹೇಳ್ಬೋದು. ಈ ಮಣ್ಣು ನಷ್ಟವಾಗದ ರೀತಿಯಲ್ಲಿ ನಾವು ಮಣ್ಣನ್ನು ಸಂರಕ್ಷಿಸಬೇಕು. ಸಾಮಾನ್ಯವಾಗಿ ಇಳಿಜಾರು ಪ್ರದೇಶದಲ್ಲಿ ಮಣ್ಣಿನ ಕೊರೆತ ಹೆಚ್ಚಾಗಿರ್ತದೆ. ಯಾಕೆಂದರೆ ಮಳೆ ನೀರು ಬೀಳುವ ಸಂದರ್ಭದಲ್ಲಿ ಸುಲಭವಾಗಿ ನೀರು ಕೆಳಭಾಗಕ್ಕೆ ಚಲಿಸ್ತದೆ. ಆಗ ಅದು ಮಣ್ಣಿನಲ್ಲಿ ಇರುವಂತಹ ಕೆಸರಿನ ಅಂಶವನ್ನು, ಹೊಯ್ಗೆ ಅಂಶವನ್ನು ಕೊಚ್ಚಿಕೊಂಡು ಕೇವಲ ದೊಡ್ಡದಾದ ಕಲ್ಲಿನಂತಹ ವಸ್ತುಗಳನ್ನಲ್ಲಿ ಉಳಿಸ್ತದೆ. ಇದನ್ನು ಯಾವ ರೀತಿ ತಡೆಗಟ್ಟಬಹುದು? ಕಳೆದ ತರಗತಿಯಲ್ಲಿ ನೋಡಿದ್ದೇವಲ್ವಾ, ಕೆಲವು ಬಿದಿರಿನಂತಹ ಮರಗಳನ್ನು ಬೆಳೆಸುವುದರಿಂದ ಅಥವಾ
ಆ ರೀತಿ ಬೇರುಗಳೆಲ್ಲ ಬೇರೆ ಯಾವುದೇ ಗಿಡಗಳಾಗಿರ್ಬೋದು, ಅದನ್ನು ನೆಟ್ಟು ಬೆಳೆಸುವುದರಿಂದ ನಮಗೆ ಇಳಿಜಾರು ಪ್ರದೇಶದಲ್ಲಿ ಮಣ್ಣನ್ನು ಸಂರಕ್ಷಿಸಬಹುದು. ಇನ್ನೊಂದು ನೋಡಬೇಕಾದ್ದು, ಇಳಿಜಾರಿನ ಪ್ರದೇಶದಲ್ಲಿ ಕೃಷಿ ಮಾಡುವಾಗ ಮಣ್ಣನ್ನು ಸಮತಟ್ಟುಗೊಳಿಸದೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಪ್ರದೇಶದಲ್ಲಿ ಅಲ್ಲಲ್ಲಿ ಬೇಕಾದಷ್ಟೇ ಸಮತಟ್ಟುಗೊಳಿಸುವುದರಿಂದ ಕೂಡ ನಮಗೆ ಮಣ್ಣನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಚಿತ್ರದಲ್ಲಿ ನೀವು ಗಮನಿಸಬಹುದು ಏನಿದೆ, ಇಳಿಜಾರು ಪ್ರದೇಶದಲ್ಲಿ ಮುಖ್ಯವಾಗಿ ನಮ್ಮ ಹಿಮಾಲಯದ ತಪ್ಪಲಿನಲ್ಲಿ, ಅದೇ ರೀತಿ ಭಾರತದ ಹಲವಾರು ಪ್ರದೇಶಗಳಲ್ಲಿ ಈ ರೀತಿಯ ಕೃಷಿ ವ್ಯವಸ್ಥೆಯನ್ನು ನಿಮಗೆ ಕಾಣಬಹುದು. ಅಲ್ಲಿ ಗದ್ದೆಯನ್ನು ದೊಡ್ಡದಾಗಿ ಮಾಡುವುದರ ಬದಲಿಗೆ ಚಿಕ್ಕ ಚಿಕ್ಕ ಗದ್ದೆಗಳನ್ನು ಒಂದರ ಕೆಳಗೆ ಒಂದು ಬರುವ ರೀತಿಯಲ್ಲಿ ಮಾಡಿರ್ತಾರೆ. ಯಾಕಾಗಿರ್ಬೋದು, ಇದು ಕೂಡ ಮಣ್ಣಿನ ಸವಕಳಿಯನ್ನು ತಡೆಯುತ್ತದೆ. ಅದೇ ರೀತಿ ನೀವು ನಮ್ಮ ಊರಿನಲ್ಲಿರುವಂತಹ ಗದ್ದೆಯನ್ನು ಗಮನಿಸಿರ್ಬೋದು. ಗದ್ದೆಯನ್ನು ಕೂಡ ಎಲ್ಲ ಗದ್ದೆಗಳು ಸಮತಟ್ಟಾಗಿರ್ಬೇಕಂತಿಲ್ಲ, ಅದು ಅದರ ಎತ್ತರಕ್ಕೆ ತಕ್ಕಂತೆ ಸಮತಟ್ಟುಗೊಳಿಸಿ ಮಣ್ಣು ಹೊರಗೆ ಹೋಗದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಬದುಗಳನ್ನು ನಿರ್ಮಿಸಿ ಮಣ್ಣಿನ ಸಂರಕ್ಷಣೆ ಮಾಡ್ತಾರೆ. ಯಾಕೆಂದರೆ ಈ ಮಣ್ಣು, ಮೇಲಿನ ಮಣ್ಣು ಕೃಷಿಗೆ ಅತ್ಯಂತ ಯೋಗ್ಯವಾದ ಮಣ್ಣಾಗಿರ್ತದೆ. ನಾವು ಕೂಡ ನಮ್ಮ ಮನೆಯ ಸುತ್ತಮುತ್ತ, ನಮ್ಮ ಹಿತ್ತಲಿನಲ್ಲಿ, ಅದೇ ರೀತಿ ನಮ್ಮ ಶಾಲಾ ಪರಿಸರದಲ್ಲಿ ಮಣ್ಣು ನಷ್ಟವಾಗದ ರೀತಿಯಲ್ಲಿ ಬೇರೆ ಬೇರೆ ಕ್ರಮಗಳನ್ನು ಕೈಗೊಂಡಿರಬಹುದು. ಉದಾಹರಣೆಗೆ, ಶಾಲೆಗೆ ಆವರಣವನ್ನು ಕಟ್ಟುವುದರಿಂದ ಶಾಲೆಯ ಒಳಭಾಗದ ಮಣ್ಣನ್ನು ನಮಗೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಮನೆಯ ಹಿತ್ತಲಿನಲ್ಲಿ ನಾವು ಬೆಳೆದಂತಹ ಗಿಡದ ಬದಿಗಳಿಗೆ ಸರಿಯಾದ ತಡೆಯನ್ನು ನಿರ್ಮಿಸುವುದರಿಂದ ಅಲ್ಲಿ ಕೂಡ ಮಣ್ಣಿನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ನೀವು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಮಣ್ಣಿನ ರಕ್ಷಣೆ ಮಾಡಿದರೆ ಅದರ ಕುರಿತಾಗಿ ನೀವು ನಿಮ್ಮ ವಿಜ್ಞಾನ ಪುಸ್ತಕದಲ್ಲಿ ಬರೀಬಹುದು. ಇನ್ನು ನಾವು ನಮ್ಮ ಪರಿಸರ ಯಾವ ರೀತಿ ಮಲಿನ ಆಗ್ತದೆ, ನಮ್ಮ ಪರಿಸರ ಅಂದರೆ ಒಟ್ಟಾಗಿ ಅದರಲ್ಲಿ ನೆಲ, ಜಲ, ಗಾಳಿ, ಅದೇ ರೀತಿ ಶಬ್ದ ಅಂತ ಕೂಡ ಹೇಳ್ಬೋದು. ಅದರ ಬಗ್ಗೆ ಇಲ್ಲಿ ನಾವು ಹೆಚ್ಚಾಗಿ ಕಲಿಯುವುದಿಲ್ಲ. ಆದರೆ ಮುಖ್ಯವಾಗಿ ನಾವು ನೆಲ ಮಾಲಿನ್ಯ, ಜಲ ಮಾಲಿನ್ಯ, ಅದೇ ರೀತಿ ವಾಯು ಮಾಲಿನ್ಯದ ಬಗ್ಗೆ ಈ ಪಾಠದಲ್ಲಿ ನೋಡುವ. ಮೊದಲಿಗೆ ನೋಡುವುದಿದ್ರೆ ನೆಲದ ಮಾಲಿನ್ಯ ಅಥವಾ ಮಣ್ಣಿನ ಮಲಿನತೆ ಹೇಗೆ ಉಂಟಾಗ್ತಾ ಇದೆ ನಿಮಗೆ ಗೊತ್ತಿರಬಹುದು. ನಮ್ಮ ದೈನಂದಿನ ಜೀವನದಲ್ಲಿ ನಾವೀಗ ಬಳಸುವಂತಹ ಹೆಚ್ಚಿನ ವಸ್ತುಗಳು ಪ್ಲಾಸ್ಟಿಕ್ ನಿರ್ಮಿತ ಅಥವಾ ಪ್ಲಾಸ್ಟಿಕ್ ಆಧಾರಿತ ವಸ್ತುಗಳನ್ನೇ ನಾವು ಬಳಸುವಂಥದ್ದು. ಈ ಜೈವಿಕ ಮಾಲಿನ್ಯವು ಒಮ್ಮೆಗೆ ಮಣ್ಣನ್ನು ಮಾಲಿನ್ಯ ಉಂಟಾದಾಗೆ ಕಂಡರೂ ಕೂಡ ಈ ಜೈವಿಕ ಮಾಲಿನ್ಯ ಅಂದರೆ ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಉಂಟಾಗುವಂತಹ ಆಹಾರ ವಸ್ತುಗಳ ಕೆಲವು ತುಣುಕುಗಳಿರ್ಬೋದು ಅಥವಾ ಕೈಗಾರಿಕೆಗಳಿಂದ ಬರುವ ಕೂಡ ಕೆಲವು ತ್ಯಾಜ್ಯಗಳಿರ್ಬೋದು, ಪಟ್ಟಣಗಳಲ್ಲಿ ಉಂಟಾಗುವಂತಹ ತ್ಯಾಜ್ಯಗಳಿರ್ಬೋದು, ಇದರಲ್ಲಿ ಮಣ್ಣಿನಲ್ಲಿ ಸುಲಭವಾಗಿ ಬೆರೆತು ಹೋಗುವ ಮಾಲಿನ್ಯ ಕೂಡ ಇದೆ. ಅದು ಮಣ್ಣನ್ನು ಮಲಿನಗೊಳಿಸುವುದಿಲ್ಲ, ಅದರ ಬದಲಿಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಆದರೆ ಯಾವಾಗ ಅದರ ಜೊತೆಗೆ ಈ ಪ್ಲಾಸ್ಟಿಕ್ ಕೂಡ ಸೇರಿಕೊಳ್ತದ ಆಗ ಈ ವಸ್ತುಗಳು ಕೂಡ ಮಣ್ಣಿಗೆ ಹಾನಿಕಾರಕವಾಗಿಯೇ ಪರಿಣಮಿಸ್ತದೆ. ಇದ್ರ ಏನ್ ಮಾಡಬೇಕು, ನಾವು ಇದನ್ನು ಎರಡಾಗಿ ವಿಭಾಗಿಸಿ ಪ್ರತ್ಯೇಕವಾಗಿ ಸಂಸ್ಕರಿಸುವುದರಿಂದ ನಮಗೆ ಮಾಲಿನ್ಯವನ್ನು ಕಡಿಮೆಗೊಳಿಸಬಹುದು. ಜೈವಿಕ ವಸ್ತುಗಳನ್ನು ಗೊಬ್ಬರವಾಗಿಯೂ ಬಳಸಬಹುದು ಅಥವಾ ಜೈವಿಕ ವಸ್ತುಗಳನ್ನು ಸಂಸ್ಕರಿಸುವುದರಿಂದ ಅದನ್ನು
ಜೈವಿಕ ಗೊಬ್ಬರವಾಗಿ ಬದಲಾಯಿಸಬಹುದು, ಪ್ಲಾಸ್ಟಿಕ್ ವಸ್ತುಗಳನ್ನು ಬೇರೆ ರೀತಿಯ ಸಂಸ್ಕರಣೆ ಮಾಡಬಹುದು. ಈ ಪ್ಲಾಸ್ಟಿಕ್ಕಿನಿಂದ ತೊಂದರೆ ಯಾಕೆ ಉಂಟಾಗ್ತದೆ? ನಾವು ದಿನನಿತ್ಯ ಬಳಸುವ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ಉಪಯೋಗದ ನಂತರ ಬಿಸಾಡ್ತೇವೆ ಅಲ್ವಾ? ನಮಗೆ ಬೇಡ ಅಂತ ಹೇಳುವಾಗ ನಾವು ಅದನ್ನು ಬಿಸಾಡ್ತೇವೆ. ನೀವು ಯಾವತ್ತಾದರೂ ಗಮನಿಸಿದ್ದೀರಾ, ಈ ಬಿಸಾಡಿದಂತಹ ಪ್ಲಾಸ್ಟಿಕ್ ವಸ್ತುಗಳು ಎಷ್ಟೋ ವರ್ಷದವರೆಗೆ ಅದೇ ರೀತಿ ಮಣ್ಣಿನಲ್ಲಿ ಇರ್ತದೆ, ಅದಕ್ಕೆ ಯಾವುದೇ ರೀತಿಯ ಬದಲಾವಣೆ ಉಂಟಾಗುವುದಿಲ್ಲ. ಒಂದು ಮರದ ಎಲೆ ಕೆಳಗೆ ಬಿದ್ದಿದ್ರೆ ಅದು ಸ್ವಲ್ಪ ಸಮಯದಲ್ಲಿ ಮಣ್ಣಿನೊಂದಿಗೆ ಸೇರ್ತದೆ, ಅಥವಾ ಬೇರೆ ಯಾವುದೇ ಆಹಾರದ ತುಣುಕುಗಳು ಮಣ್ಣಿನಲ್ಲಿ ಸೇರಿಕೊಂಡಿದ್ರೆ ಅದು ಕೂಡ ಸ್ವಲ್ಪ ಸಮಯ ಆಗುವಾಗ ಮಣ್ಣಿನೊಂದಿಗೆ ಬೆರೆಯುತ್ತದೆ. ಆದರೆ ಈ ಪ್ಲಾಸ್ಟಿಕ್ನಂತಹ ವಸ್ತುಗಳು ಮಣ್ಣಿನಲ್ಲಿ ಸೇರಿಕೊಂಡ್ರೆ ಅದು ಎಷ್ಟೋ ವರ್ಷದವರೆಗೆ ಏನೂ ಹಾನಿಯಾಗದ ರೀತಿಯಲ್ಲಿ ಅದೇ ರೀತಿಯಲ್ಲಿ ಮಣ್ಣಿನಲ್ಲಿ ಉಳಿದಿರುತ್ತದೆ. ಇದರಿಂದ ತೊಂದರೆ ಏನು? ಮರದ ಬೇರುಗಳು ಆ ಪ್ಲಾಸ್ಟಿಕ್ ಅನ್ನು ಭೇದಿಸಿಕೊಂಡು ಅಡಿಭಾಗಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಅದರ ಬೇರು ಅದನ್ನು ತೂತು ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಹಾಗೇನಾಗ್ಬೋದು, ಮರಕ್ಕೆ ಬೇಕಾದಷ್ಟು ನೀರು ಸಿಗದೆ ಕ್ರಮೇಣವಾಗಿ ಮರ ಕೂಡ ಸಾಯಬಹುದು. ಇದು ಪ್ಲಾಸ್ಟಿಕ್ನಿಂದ ಆಗುವಂತಹ ಹಾನಿ. ಅದೇ ರೀತಿ ಪ್ಲಾಸ್ಟಿಕ್ ವಸ್ತುಗಳು ಮಣ್ಣಿನ ಮೇಲ್ಭಾಗದಲ್ಲಿ ಹರಡಿಕೊಂಡಿದ್ರೆ ನೀರು ಅದರ ಅಡಿಭಾಗಕ್ಕೆ ಇಂಗುವುದನ್ನು ತಡೀತದೆ. ಹಾಗೇನಾಗ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಮಳೆಯ ನೀರಿನ ಮೂಲಕವೇ ಹರಿದು ನೀರಿನ ಹೀರುವಿಕೆಯನ್ನು ಕಡಿಮೆಗೊಳಿಸುತ್ತದೆ. ಇದು ಮಣ್ಣಿನ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು. ಅದೇ ರೀತಿ ರಾಸಾಯನಿಕ ಕೀಟನಾಶಕಗಳು ಕೂಡ ಮಣ್ಣಿನ ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಹೇಗೆ? ಕೀಟನಾಶಕವನ್ನು ನಾವು ಬಳಸುವಂಥದ್ದು ಮಣ್ಣಿನಲ್ಲಿರುವಂತಹ ಏನು ಕೀಟಗಳು, ಬೆಳೆಯಲ್ಲಿರುವಂತಹ ಕೀಟಗಳು ನಮ್ಮ ಬೆಳೆಯನ್ನು ಹಾನಿಗೊಳಿಸುವಂತಹ ಬೇರೆ ಬೇರೆ ಸೂಕ್ಷ್ಮಜೀವಿಗಳಿರ್ಬೋದು, ಅದೆಲ್ಲ ನಾಶ ಆಗಲಿ ಅಂತೇಳಿ. ಆದರೆ ಅದು ನಾಶ ಆಗುವುದರ ಜೊತೆಗೆ ನಮಗೆ ಉಪಯೋಗವಾಗಿರುವಂತಹ ಕೆಲವು ಸೂಕ್ಷ್ಮಜೀವಿಗಳು ಕೂಡ ಇದರೊಟ್ಟಿಗೆ ನಾಶ ಆಗ್ಬೋದು. ಕೆಲವು ಬ್ಯಾಕ್ಟೀರಿಯಾಗಳಿರ್ಬೋದು, ಕೆಲವು ಸಲ ಎರೆಹುಳಗಳಂತಹ ಜೀವಿಗಳಿರ್ಬೋದು, ಇದು ಕೂಡ ಈ ಕೀಟನಾಶಕಗಳು ಇದನ್ನು ಕೂಡ ನಾಶ ಮಾಡ್ತದೆ. ಇದು ಒಳ್ಳೆಯದ ಕೆಟ್ಟದ? ಸಾಧ್ಯವಾದಷ್ಟು ನಾವು ಕೀಟನಾಶಕಗಳನ್ನು ಕಡಿಮೆ ಬಳಸಬೇಕು, ಆಗ ನಮ್ಮ ಮಣ್ಣಿನ ಗುಣಮಟ್ಟ ಅದೇ ರೀತಿ ನಿಲ್ತದೆ. ಅದರ ಬದಲಿಗೆ ಈಗ ಕೀಟನಾಶಕಗಳಿಗೆ ಕಳೆನಾಶಕಗಳಿಗೆ ಬೇರೆ ಬೇರೆ ಜೈವಿಕ ವಿಧಾನಗಳಿವೆ, ಅದನ್ನು ಅನುಸರಿಸಿಕೊಂಡು ನಾವು ಈ ರಾಸಾಯನಿಕ ಕೀಟನಾಶಕವನ್ನು ಕಡಿಮೆ ಬಳಸಬಹುದು. ನಿಮ್ಮ ಶಾಲಾ ಪರಿಸರ ಮಾಲಿನ್ಯ ಮುಕ್ತವಾಗಿದೆಯಾ? ಅಂದರೆ ಶಾಲೆಯಲ್ಲಿ ಅಲ್ಲಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಅಥವಾ ಬೇರೆ ತ್ಯಾಜ್ಯಗಳು ನಮಗೆ ಕಂಡು ಬರ್ತಾ ಇದೆಯಾ? ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಶಾಲೆಯ ವತಿಯಿಂದ ಏನಾದರೂ ಕಾರ್ಯಕ್ರಮ ಕೈಗೊಂಡಿದ್ದೇವೆಯಾ? ಮಾಡಿದ್ದೀರಾ? ಮಾಡಿರ್ಬೋದಲ್ವಾ? ನಮ್ಮ ಶಾಲೆಯನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಸ್ವಚ್ಛವಾಗಿ ಇಟ್ಟುಕೊಳ್ತೇವೆ. ಈ ಮಾಲಿನ್ಯವನ್ನು, ಅಂದರೆ ಅದು ಜೈವಿಕ ಮಾಲಿನ್ಯ ಆಗಿರಬಹುದು ಅಥವಾ ಪ್ಲಾಸ್ಟಿಕ್ ಮಾಲಿನ್ಯಗಳಾಗಿರ್ಬೋದು, ಅದನ್ನು ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಬೋದು ಹೇಳಿ ನೋಡುವ. ಒಂದು, ಮಾಲಿನ್ಯಗಳನ್ನು ವರ್ಗೀಕರಿಸಿ ಸಂಸ್ಕರಿಸುವಂಥದ್ದು. ಅಂದರೆ ಮಾಲಿನ್ಯವನ್ನು ಜೈವಿಕವಾಗಿಯೂ ಪ್ಲಾಸ್ಟಿಕ್ ಮಾಲಿನ್ಯವಾಗಿಯೂ ಬೇರೆ ಬೇರೆ ಮಾಡಿ ಆ ನಂತರ ಅದರ ಸಂಸ್ಕರಣೆ ಮಾಡುವಂಥದ್ದು. ಜೈವಿಕ ಮಾಲಿನ್ಯವನ್ನು ಉಪಯೋಗಿಸಿಕೊಂಡು ಕಂಪೋಸ್ಟ್ ತಯಾರಿಸುವಂಥದ್ದು. ನಾನು ಹಾಗೆ ಹೇಳಿದ್ದೇನೆ ಅಲ್ವಾ, ಜೈವಿಕ ಮಾಲಿನ್ಯಗಳು ನಮ್ಮ ಕೃಷಿಗೆ ನಾವು ಬಳಸಿಕೊಳ್ಬೋದು. ಜೈವಿಕ ಮಾಲಿನ್ಯಗಳನ್ನು ನಾವು
ಏನ್ ಮಾಡ್ಬೋದು, ಕಂಪೋಸ್ಟ್ ತಯಾರಿಸಿಕೊಂಡು ನಮ್ಮ ಕೃಷಿ ಚಟುವಟಿಕೆಗಳಿಗೆ ಧಾರಾಳವಾಗಿ ಬಳಸಿಕೊಳ್ಬಹುದು. ಪ್ಲಾಸ್ಟಿಕ್ ಅನ್ನು ಮರು ಉಪಯೋಗ ಮಾಡಬಹುದು, ಎಷ್ಟು ಸಾಧ್ಯವೋ ಅಲ್ಲಿ ನಾವು ಪ್ಲಾಸ್ಟಿಕ್ ಅನ್ನು ಮತ್ತೆ ಮತ್ತೆ ಬಳಸಬಹುದು. ಮತ್ತೆ ಏನ್ ಮಾಡ್ಬೋದು, ಪ್ಲಾಸ್ಟಿಕ್ ಅನ್ನು ಸಾಧ್ಯವಾದಷ್ಟು ಕಡಿಮೆ ಕೂಡ ಬಳಸಿಕೊಳ್ಬಹುದು, ಉಪಯೋಗವನ್ನು ನಿಯಂತ್ರಿಸಿಕೊಳ್ಬಹುದು. ಯಾವ ರೀತಿ, ಪ್ಲಾಸ್ಟಿಕ್ನ ಮರುಬಳಕೆಯಲ್ಲಿ 3 R ಗಳನ್ನು ನಾವು ಬಳಸ್ತೇವೆ, ಅದು ರಿಫ್ಯೂಸ್, ರಿಯೂಸ್, ರೀಸೈಕಲ್. ರಿಫ್ಯೂಸ್ ಅಂದರೆ ಸಾಧ್ಯವಾದಷ್ಟು ಮಟ್ಟಿಗೆ ಬೇಡ ಅಂತ ಹೇಳೋದು, ನಾವು ಅದರ ಬದಲಿಗೆ ಏನು ಬಟ್ಟೆಯ ಚೀಲವನ್ನ, ಗೋಣಿಯ ಚೀಲವನ್ನ ನಾವು ಬಳಸಬಹುದು. ರೀಯೂಸ್, ನಮ್ಮ ಹತ್ರ ಇದ್ರೆ ಅದನ್ನು ಮತ್ತೆ ಮತ್ತೆ ಬಳಸುವಂಥದ್ದು. ಆಗದೇ ಇದ್ರೆ ರೀಸೈಕಲ್, ಕೆಲವು ನೀರಿನ ಬಾಟಲಿಯಂತಹ ಬಾಟಲಿಗಳನ್ನು ನಮಗೆ ರೀಸೈಕಲ್ ಮಾಡಬಹುದು, ಅದನ್ನು ಬೇರೆ ವಸ್ತುಗಳನ್ನು ಮಾಡಲಿಕ್ಕೆ ಅದನ್ನು ನಮಗೆ ಬಳಸಿಕೊಳ್ಬಹುದು. ಈ ರೀತಿ ಪ್ಲಾಸ್ಟಿಕ್ನ ಉಪಯೋಗವನ್ನು ನಮಗೆ ಕಡಿಮೆ ಮಾಡಿಕೊಳ್ಬಹುದು. ತ್ಯಾಜ್ಯವನ್ನು, ಈ ತ್ಯಾಜ್ಯವಾಗಿ ಅದು ತ್ಯಾಜ್ಯ ಒಂದು ತೊಂದರೆಯಾಗಿ ಪರಿಣಮಿಸುವುದು ಯಾವಾಗ ಅಂದರೆ ಅದು ದೊಡ್ಡ ಪ್ರಮಾಣದಲ್ಲಿ ಶೇಖರಣೆ ಆಗುವಾಗ. ನೀವೊಂದು ಯೋಚಿಸಿ ನೋಡಿ, ದೊಡ್ಡ ದೊಡ್ಡ ನಗರಗಳಲ್ಲಿ ದಿನನಿತ್ಯಕ್ಕೆ ಟನ್ಗಟ್ಟಲೆ ವೇಸ್ಟ್ ತಯಾರಾಗ್ತದೆ. ಇದರ ಮೂಲೆಯಲ್ಲಿ ಅಂತ ಕೇಳಿದ್ರೆ ಅದು ಹೆಚ್ಚಿನ ಮನೆಗಳಲ್ಲೇ ಆಗಿರ್ತದೆ. ಹಾಗಿದ್ರೆ ನಮ್ಮ ಮನೆಯಲ್ಲಿ ಉತ್ಪಾದನೆ ಆಗುವಂತಹ ತ್ಯಾಜ್ಯವನ್ನು ನಮ್ಮ ಮನೆಯಲ್ಲೇ ಸಂಸ್ಕರಣೆ ಮಾಡಲಿಕ್ಕೆ ಸಾಧ್ಯ ಆದರೆ ತುಂಬಾ ಮಟ್ಟಿಗೆ ನಮಗೆ ಮಾಲಿನ್ಯವನ್ನು ಕಡಿಮೆ ಮಾಡಬಹುದು ಅಲ್ವಾ. ನಮ್ಮ ಮನೆಯಲ್ಲಿ ಉಂಟಾದ ತ್ಯಾಜ್ಯವನ್ನು ಮನೆಯಲ್ಲೇ ಸಂಸ್ಕರಣೆ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು. ಅಂದರೆ ಪ್ಲಾಸ್ಟಿಕ್ ಅನ್ನು ಪ್ರತ್ಯೇಕವಾಗಿ ಅದನ್ನು ಅದರ ಸಂಸ್ಕರಣಾ ಕೇಂದ್ರಕ್ಕೆ ಕಳಿಸಬಹುದು, ಆದರೆ ಉಳಿದ ತ್ಯಾಜ್ಯಗಳನ್ನು ನಾವು ನಮ್ಮ ಹಿತ್ತಲಿನಲ್ಲಿ ನಮ್ಮ ಮನೆಯ ಪರಿಸರದಲ್ಲಿ ನಾವು ಬೇರೆ ಬೇರೆ ವಿಧಾನಗಳಿಂದ ಅದನ್ನು ಸಂಸ್ಕರಣೆ ಮಾಡಬಹುದು. ಇನ್ನು ಎರಡನೆಯ ಮಾಲಿನ್ಯ, ಅದು ಜಲಮಾಲಿನ್ಯ. ಈ ನೀರು ಬೇರೆ ಬೇರೆ ಮೂಲಗಳಿಂದ ನಮಗೆ ಸಿಗ್ತದೆ, ಕೆರೆ ಇರ್ಬೋದು, ಬಾವಿ ಇರ್ಬೋದು, ಅಥವಾ ನದಿಗಳಿರ್ಬೋದು, ಇನ್ಯಾವುದೇ ಮೂಲಗಳಿಂದ ಸಿಗ್ಬೋದು. ಆದರೆ ಮನುಷ್ಯನ ಬೇರೆ ಬೇರೆ ಚಟುವಟಿಕೆಗಳಿಂದಾಗಿ ಈ ನೀರಿನ ಮೂಲಗಳು ಕೂಡ ಈಗ ಮಾಲಿನ್ಯವನ್ನು ಹೊಂದುತ್ತಾ ಇದೆ, ಮಲಿನವಾಗ್ತಾ ಇದೆ. ನಮ್ಮ ಸುತ್ತಮುತ್ತ ತುಂಬ ಉದಾಹರಣೆಗಳಿದೆ. ಕೆಲವೊಂದು ಚಿತ್ರಗಳನ್ನು ಗಮನಿಸಿ, ಏನು ನೋಡಿದಿರಿ ಚಿತ್ರದಲ್ಲಿ, ಮಲಿನವಾಗಿರುವಂತಹ ಜಲದ ಮೂಲಗಳು. ಅಲ್ಲಿಗೆ ಯಾವ ರೀತಿಯ ಮಾಲಿನ್ಯಗಳು ತಲುಪಿದೆ ಚಿತ್ರದಲ್ಲಿ ಗಮನಿಸಿದ್ದೀರಲ್ವಾ, ಯಾವ್ಯಾವ ರೀತಿಯ ಮಾಲಿನ್ಯಗಳು ಆ ಜಲಮೂಲವನ್ನು ಮಲಿನಗೊಳಿಸಿದೆ? ಸರಿ, ಅದು ಪ್ಲಾಸ್ಟಿಕ್ ವಸ್ತುಗಳೇ. ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲಾ ರೀತಿಯ ಪ್ಲಾಸ್ಟಿಕ್ಕಿನ ವಸ್ತುಗಳು ಕೂಡ ಸೇರ್ತದೆ. ಕೇವಲ ಪ್ಲಾಸ್ಟಿಕ್ಕಿನ ಲಕೋಟೆಯ ಅಥವಾ ಪ್ಲಾಸ್ಟಿಕ್ಕಿನ ಕೈಚೀಲವಾದ ಅಂಥ ವಸ್ತುಗಳಲ್ಲ, ಅದು ಬ್ರಷ್ಗಳಿರ್ಬೋದು, ವಾಟರ್ ಬಾಟ್ಲ್ಗಳಿರ್ಬೋದು, ಅಥವಾ ಬೇರೆ ಬೇರೆ ವಸ್ತುಗಳು. ನಮ್ಮ ಪರಿಸರದಲ್ಲಿರುವಂತಹ ಜಲ ಮೂಲಗಳನ್ನು ಯಾವ ರೀತಿ ನಾವು ಸಂರಕ್ಷಣೆ ಮಾಡಬಹುದು, ಇದರ ಬಗ್ಗೆ ನೀವೊಂದು ಟಿಪ್ಪಣಿ ತಯಾರಿಸಬೇಕು. ಈಗ ನೀವು ಕಂಡುಕೊಂಡ ಇಷ್ಟು ಚಿತ್ರಗಳಿದೆ ಅಲ್ವಾ, ಇದನ್ನು ಯಾವ ರೀತಿ ನಾವು ಸಂರಕ್ಷಣೆ ಮಾಡಬಹುದು, ಇದನ್ನು ಯಾವ ರೀತಿ ನಮಗೆ ಸುರಕ್ಷಿತವಾಗಿ ಇಟ್ಕೊಳ್ಬಹುದು, ಅಲ್ಲಿ ಏನೇನು ಕಾರ್ಯಕ್ರಮ ಮಾಡಬಹುದು, ಜನರನ್ನು ಯಾವ ರೀತಿ ನಾವು ಇದರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡಬಹುದು ಅಂತೇಳಿ ನೀವು ಒಂದು ಟಿಪ್ಪಣಿಯನ್ನು ತಯಾರಿಸಬೇಕು. ನಮಗೆ ಗೊತ್ತಿರುವ ಪ್ರಕಾರ ನಮ್ಮ ಭೂಮಿಯ 1/3
ಎರಡರಷ್ಟು ಭಾಗ ನೀರನ್ನು ಹೊಂದಿದೆ ಮತ್ತು ಮೂರನೇ ಒಂದು ಭಾಗ ಮಾತ್ರ ಮಣ್ಣು ಇರುವಂಥದ್ದು. ಒಟ್ಟು ಭೂಮಿಯಲ್ಲಿರುವಂತಹ ಒಟ್ಟು ಜಲ ಸಂಪತ್ತಿನಲ್ಲಿ 97% ಕೂಡ ಅದು ಉಪ್ಪು ನೀರೇ ಆಗಿರುತ್ತದೆ. 3% ನೀರು ಮಾತ್ರ ನಮಗೆ ಬೇರೆ ಬೇರೆ ಉಪಯೋಗಗಳಿಗೆ ದೊರಕುವಂಥದ್ದು. ಅದರಲ್ಲಿ ಕುಡಿಯಲಿಕ್ಕೆ ದೊರೆಯುವಂತಹ ನೀರಿನ ಪ್ರಮಾಣ ಅತೀ ಕಡಿಮೆ. ಇದರಿಂದ ನಿಮಗೆ ಗೊತ್ತಾಗಬೇಕು, ಯಾಕೆಂದ್ರೆ ನಾವು ಜಲಮೂಲಗಳನ್ನು ಸಂರಕ್ಷಿಸುವಂತಹ ಪ್ರಾಮುಖ್ಯತೆಯ ಏನು, ಜಲ ಮೂಲಗಳು ಮಾಲಿನ್ಯ ಹೊಂದಿದ್ರೆ ನಮಗೆ ಮುಂದೊಂದು ದಿನ ನಮ್ಮ ಕುಡಿಯುವ ನೀರು ಮತ್ತು ಇತರ ಉಪಯೋಗಗಳಿಗೆ ಬೇಕಾದಂತಹ ನೀರು ಕೂಡ ನಮಗೆ ಸಿಗದೆ ಹೋಗಬಹುದು. ಹೆಚ್ಚಿನ ನಗರಗಳಲ್ಲಿ ಈಗ ಆ ಸಮಸ್ಯೆ ಬರ್ತಾ ಇದೆ. ಬೆಂಗಳೂರಿನಂತಹ ನಗರಗಳಲ್ಲಿ ಇನ್ನು ಕೆಲವು ವರ್ಷಗಳವರೆಗೆ ಮಾತ್ರ ನೀರು ಸಿಗುವಂಥದ್ದಂತೇಳಿ ಒಂದು ಮಾಹಿತಿ ಹೇಳ್ತಾ ಇದೆ. ಒಂದು ಅಧ್ಯಯನದ ಪ್ರಕಾರ ಕೆಲವು ವರ್ಷಗಳವರೆಗೆ ಮಾತ್ರ ನೀರು ಲಭ್ಯ ಇರಬಹುದು. ಜಲಮೂಲ ಮತ್ತು ಅದರ ಶೇಕಡ ಎಷ್ಟಿದೆ ಅಂತ ಹೇಳುವ ಈ ಪಟ್ಟಿಯನ್ನು ಗಮನಿಸಿ. ನಮ್ಮ ಸುತ್ತಮುತ್ತಲು ಇರುವಂತಹ ಕೆಲವು ಶುದ್ಧ ನೀರಿನ ಮೂಲಗಳ ಪಟ್ಟಿ ತಯಾರಿಸಬೇಕು. ಒಂದೊಂದಾಗಿ ಬರ್ಕೊಳ್ತಾ ಹೋಗಿ. ಬರ್ದಿದ್ದೀರಲ್ವಾ? ಇದರಲ್ಲಿ ಎಲ್ಲಾ ಕಡೆಗಳಿಂದ ಸಿಗುವ ನೀರನ್ನು ನಾವು ಕುಡಿಯಲು ಬಳಸಬಹುದಾ? ಇಲ್ಲ ಅಲ್ವಾ? ಯಾಕೆಂದ್ರೆ ನಮಗೆ ಅದರ ಗುಣಮಟ್ಟದ ಬಗ್ಗೆ ಅಷ್ಟು ವಿಶ್ವಾಸ ಇಲ್ಲ. ನಾವು ಕುಡಿಯಲು ಬಳಸುವಂಥದ್ದು ನಮ್ಮ ಬಾವಿಯ ನೀರು ಅಥವಾ ನಮ್ಮ ಮನೆಯಲ್ಲಿರಬಹುದಾದಂತಹ ಕೊಳವೆ ಬಾವಿಯ ನೀರು ಮಾತ್ರ ಆಗಿರ್ಬೋದು. ಒಂದು ಕುಡಿಯಲು ಯೋಗ್ಯವಾದ ನೀರಿಗೆ ಒಳ್ಳೆಯ ಗುಣಮಟ್ಟ ಇರಬೇಕು. ಉತ್ತಮ ಗುಣಮಟ್ಟ ಹೊಂದಿರುವಂತಹ ನೀರನ್ನು ಮಾತ್ರ ನಾವು ಕುಡಿಯಲು ಬಳಸಬಹುದು. ಬೇರೆ ಬೇರೆ ಉಪಯೋಗಕ್ಕೆ ಅನುಸರಿಸಿ ಆ ನೀರಿನಲ್ಲಿ ಬೇರೆ ಬೇರೆ ಗುಣಗಳು ಇರಬಹುದು. ಆದರೆ ಕುಡಿಯಲು ಮಾತ್ರ ಅದು ಉತ್ತಮ ಗುಣಮಟ್ಟವನ್ನು ಹೊಂದಿರಬೇಕು. ಅದರ pH ಮೌಲ್ಯ ನೀವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀರಿ. pH ಮೌಲ್ಯದ ಬಗ್ಗೆ pH ಮೌಲ್ಯ 6.5 to 7.5 ಒಳಗೆ ಇರಬೇಕು. ಅಂತ ನೀರನ್ನು ಮಾತ್ರ ನಾವು ಕುಡಿಯಲು ಬಳಸಬಹುದು. ಇವತ್ತಿನ ಪಾಠವನ್ನು ಮುಗಿಸುವ ಧನ್ಯವಾದಗಳು.